ಈ ರೀತಿಯಾಗಿ ನೋಡ್ತಾ 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 ನಾವೆಲ್ಲಿಗೆ ಹೋದ್ವಿ? ಕಾಶಿ ಕ್ಷೇತ್ರವನ್ನ ತಲುಪಿದೆವು. ಭಕ್ತಿ ಜ್ಞಾನ ವೈರಾಗ್ಯ ಸಾಧಕೈಹಿ, ಭಕ್ತಿ ಮತ್ತೆ ಜ್ಞಾನ ವೈರಾಗ್ಯವನ್ನ ಸಾಧಿಸುವಂತಹ ಜನರಿರುವಂತಹ ಸ್ಥಳ. ಸಾಮಾನ್ಯ ಜನರು ರೂಪ ರತ್ನ ದ್ರವ್ಯ ಇವುಗಳನ್ನೇ ಹಣ ಅಂತ ತಿಳ್ಕೊಂಡಿರ್ತಾರೆ. ಲೋಕೇ ಧನಂ ಬಹುವಿಧಂ ವರ್ತತೆ, ಲೋಕದಲ್ಲಿ ಹಣವು ಬಹಳ ರೀತಿಯಲ್ಲಿ ಉಂಟಾಗುತ್ತದೆ. ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ಚತುರ್ಥ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ, ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೇ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ನಾಲ್ಕನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ನಾಲ್ಕನೇ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳ ವಿಚಾರ ಹಾಗೂ ವ್ಯಾಕರಣಾಂಶಗಳ ವಿಚಾರವನ್ನು ತಿಳ್ಕೊಂಡಿದ್ರಿ. ಹಾಗೂ ಇದನ್ನು ನೀವು ನಮ್ಮ ಸಂಸ್ಥೆಯ ಕಡೆಯಿಂದ ಪ್ರಸಾರ ಆಗಿರುವ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ನೋಡಿದ್ದೀರಿ. ಹಾಗಾಗಿ ಇಂದು ನಾನು ತೀರ್ಥಯಾತ್ರಾ ವರ್ಣನಂ ಹಾಗೂ ಸಂಸ್ಕೃತ ಭಾಷಾ ಪ್ರಬಂಧ ಲೇಖನಂ ಎನ್ನುವ ವಿಚಾರಗಳ ಪುನರಾವರ್ತನಾ ತರಗತಿಯನ್ನು ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಸಂಕ್ಷೇಪವಾಗಿ ಈ ವಿಚಾರಗಳನ್ನು ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ತೀರ್ಥಯಾತ್ರಾ ವರ್ಣನಂ, ತೀರ್ಥಯಾತ್ರಾ ವರ್ಣನಂ ಅಂದರೆ ತೀರ್ಥಕ್ಷೇತ್ರದ ವರ್ಣನೆ ಅಂತ ಅರ್ಥ. ಈ ಪ್ರಸ್ತುತ ಪಠ್ಯಭಾಗದಲ್ಲಿ ನಿಮಗೆ ಲೇಖಕರಾದಂತಹ ಡಾಕ್ಟರ್ ಬಾಬುರಾಮ್ ತಿವಾರಿ ಅವರು ಬರೆದಿರುವಂತಹ ತೀರ್ಥಯಾತ್ರಾ ವರ್ಣನಂ ಎನ್ನುವಂತಹ ಪಾಠದ ಸಂಕ್ಷಿಪ್ತ ವಿವರಣೆಯನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ಮಕ್ಕಳೇ. ತೀರ್ಥಯಾತ್ರಾ ವರ್ಣನೆ, ಇಲ್ಲಿ ವಿದ್ಯಾರ್ಥಿಗಳು ಕಾಶಿ ಕ್ಷೇತ್ರಕ್ಕೆ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಬಯಸ್ತಾರೆ. ಹಾಗಾಗಿ ಪಾಠ ಏನ್ ಕೊಟ್ಟಿದ್ದಾರೆ ನೋಡೋಣ. ಏಕದ ವಿದ್ಯಾಲಯಸ್ಯ ಅವಕಾಶ ಸಮಯೇ ಕತಿಪೈಹಿ ಛಾತ್ರೋರ್ ಮಿಲಿತ್ವ ಕಸ್ಯಚಿತ್ ಸುರಮ್ಯಸ್ಯ ತೀರ್ಥಸ್ಥಾನಸ್ಯ ಯಾತ್ರಾಂ ವಿಧಾತುಂ ನಿಶ್ಚಯ ಕೃತಃ. ಒಂದು ಸಾರಿ ವಿದ್ಯಾಲಯದ ರಜೆಯ ಸಮಯದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಯಾವುದಾದರೂ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನ ಮಾಡಿಕೊಂಡು ಬರೋಣ ಅಂತ ಒಂದು ಯೋಜನೆಯನ್ನ ಮಾಡ್ಕೋತಾರೆ. ಅನಂತರ ಎಲ್ಲರ ಒಪ್ಪಿಗೆಯ ಮೇರೆಗೆ ಅವರು ಕಾಶಿ ಕ್ಷೇತ್ರಕ್ಕೆ ಹೋಗೋಣ ಎಂದು ಅವರು ತೀರ್ಮಾನ ಮಾಡ್ಕೋತಾರೆ. ಆನಂತರ ಅಥ ತೈಹಿ ಸರ್ವ ಸಮ್ಮತ್ಯ ಕಾಶಿ ತೀರ್ಥ ಯಾತ್ರಾಂ ಅಂತಿಮ ನಿರ್ಣಯೋ ವಿಹಿತ, ಕಾಶಿ ಯಾತ್ರೆಯನ್ನ ಮಾಡೋಣ ಎನ್ನುವಂತಹ ನಿರ್ಣಯಕ್ಕೆ ಬರ್ತಾರೆ. ಮಾಘ ಮಾಸಸ್ಯ ಮಾಯಾಂ ತಿಥೌ ವಯಂ ಸ್ವಸ್ವ ಗೃಹೇಭ್ಯಃ ಅತ್ಯಾವಶ್ಯಕಾನಿ ಯಾತ್ರೋಪಯೋಗಿನಿ ಸಕಲಾನಿ ವಸ್ತೂನಿ ಆದಾಯ ಅಶ್ವ ಶಕಟ ಸಹಾಯೇನ ಬಾಷ್ಪಯಾನ ವಿಶ್ರಾಮಸ್ಥಾನಂ ಪ್ರಾಪ್ತಃ. ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿಕೊಂಡು ಕಾಶಿ ಕ್ಷೇತ್ರಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿಕೊಂಡು ಮಾಘ ಮಾಸದ ಅಮಾವಾಸ್ಯೆಯ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಂದ ಯಾತ್ರೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಕುದುರೆ ಗಾಡಿಯಲ್ಲಿ ಹಾಕಿಕೊಂಡು ರೈಲ್ವೆ ನಿಲ್ದಾಣಕ್ಕೆ ಹೋದರು. ಎಲ್ಲಿಗೆ ಹೋದರು? ರೈಲ್ವೆ ನಿಲ್ದಾಣಕ್ಕೆ ಹೋದರು. ಪುರತಃ ಗಚ್ಚಾಮಃ. ನಂತರ ಯಥಾ ಕಾಲಾಂಚ ಆಗತಂ ಬಾಷ್ಪಯಾನ ಮಧ್ಯಾರುಹ್ಯ ಪ್ರಸ್ಥಿತ ವಯಂ, ನಾವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ವಿ. ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಸರಿಯಾಗಿ ಸಮಯಕ್ಕೆ ಬಂದಂತಹ ರೈಲು ಗಾಡಿಯನ್ನ ಹತ್ತಿ ಕುಳಿತವು. ಪತಿ ವೇಗವತಿ ಯಾನೇ ಸ್ಥಿತ ವಯಂ ಬಹುವಿಧೇನ ಹಾಸ್ಯೇನ ಮನೋ ವಿನೋದಕಾರಿಣ ಸಂಗೀತೇನ ನಿರುದ್ದೇಶೇನ ಕೋಲಾಹಲೇನ ಚ ಪರಮಾನಂದ ಮಾನಂದಂ ಅನುಭವಂತೋ ದೃಷ್ಟಿ ಪಥಮಾಗತಾನಿ ಬಹುವಿಧಾನಿ ಪ್ರಕೃತಿ ಮನೋಹರಾಣಿ ದೃಶ್ಯಾನಿ ಸಾಶ್ಚರ್ಯಂ ಅವಲೋಕಯಂತೋ ಯತ್ರ ತತ್ರ ಫಲ ಪುಷ್ಪ ಪತ್ರ ಭಾರ ಸಂಭರಿತೇಷು ವಿಹಂಗಾನಾಂ ಕಲರವಂ ಶ್ರುತಿಪಥ ಮಾನಯಂತೋ ಗುಲ್ಮ ತರು ಲತಾಸೂಚ ಮಧುಮತ್ತ ಮಧುಕರಾಣಾಂ ಶ್ರುತಿ ಮಧುರಾನ್ ಆಲಾಪನಂ ಶ್ರಾವಂ ಶ್ರಾವಂ ಹರ್ಷಾತಿರೇಕೇಣ ವಿಕಸಿತ ಮುಖಾರವಿಂದ ಯಾತ್ರಾ ಸುಖಂ ಮನ್ಮಭೂಮ. ಇಲ್ಲಿ ಹೇಳ್ತಾರೆ ನೋಡಿ ಮಕ್ಕಳೇ, ಯಾವಾಗ ಅವರು ಸರಿಯಾದ ಸಮಯಕ್ಕೆ ಆ ರೈಲು ಗಾಡಿಯನ್ನು ಹತ್ತಿ ಕುಳಿತುಕೊಳ್ತಾರೆ, ಕುಳಿತ ನಂತರ ಅವ್ರಿಗೆ ಬಹಳ ಸಂತೋಷ ಆಗುತ್ತೆ. ಎಲ್ಲರೂ ಕೂಡ ಸರಿಯಾಗಿ ಬಂದಂತಹ ರೈಲು ಗಾಡಿಯನ್ನು ಹತ್ತಿ ಕುಳಿತುಕೊಳ್ತಾರೆ. ಆಗ ಅವರು ಎಲ್ಲರೂ ಕೂಡ ಬಹುವಿಧೇನ ಹಾಸ್ಯನ ಹತ್ತಿ ಕುಳಿತ ನಂತರ ಬಹುವಿಧವಾದಂತಹ ಹಾಸ್ಯದಿಂದ ಮನೋ ವಿನೋದಕಾರಿಣ ಮನಸ್ಸಿಗೆ ಸಂತೋಷ ಮುದವನ್ನು ಕೊಡುವಂತಹ ಸಂಗೀತಗಳಿಂದಲೂ ನಿಷ್ಕಾರಣವಾದಂತಹ ಕೋಲಾಹಲವನ್ನು ಮಾಡುತ್ತಾ ಅತಿಯಾದಂತಹ ಆನಂದವನ್ನ ಅನುಭವಿಸುತ್ತಾ ದೃಷ್ಟಿಪಥಕ್ಕೆ ಮೂಡಿ ಬಂದಂತಹ ವಿಧ ವಿಧವಾದಂತಹ ಪ್ರಕೃತಿ ಮನೋಹರವಾದಂತಹ ದೃಶ್ಯಗಳನ್ನು ನೋಡುತ್ತಾ
ಎಲ್ಲೆಂದರಲ್ಲಿ ಹಣ್ಣುಗಳು ಹೂಗಳು ಚಿಗುರೆಲೆಗಳಿಂದ ದಟ್ಟವಾದಂತಹ ಎಲೆಗಳಿರುವಂತಹ ವೃಕ್ಷಗಳಿಂದಲೂ ಪಕ್ಷಿಗಳ ಕಲರವವನ್ನ ಕೇಳಿಸಿಕೊಳ್ಳುತ್ತಾ ಪೊದೆ ಮರ ಬಳ್ಳಿಗಳಲ್ಲಿ ಮಧುಪಾನದಿಂದ ತುಂಬಿದಂತಹ ದುಂಬಿಗಳ ಮಧುರವಾದಂತಹ ಜೇಂಗಾರವನ್ನ ಕೇಳುತ್ತಾ ಅತಿಯಾದಂತಹ ಹರ್ಷದಿಂದ ಅರಳಿದ ಮುಖವುಳ್ಳವರಾಗಿ ಯಾತ್ರೆಯ ಆನಂದವನ್ನ ಅನುಭವಿಸಿದೆವು ಅಂತ ಈ ವಿಭಾಗದಲ್ಲಿ ಹೇಳಿದ್ದಾರೆ. ಅದಾದ ನಂತರ ಪುರತಃ ಗಚ್ಚಾಮಹ ನಂತರ ತತ್ರ ಚ ಕುತ್ರ ಚಿಚ್ಚಯಾಮಲ ಭೂಮಿಹಿ ಕ್ವಚಿತ್ ಪಕ್ವ ಧಾನ್ಯ ವಿಶೇಷೈಹಿ ಪೀತವರ್ಣಾನಿ ಕ್ಷೇತ್ರಾಣಿ ಕ್ವಚಿತ್ ಹರಿತಂ ಘಾಸಂ ಚರಂತ್ಯೋ ಗಾವಃ ಕ್ರೀಡಾಪರಾಶ್ಚ ಮೃಗಶಾವಕಾಃ ಕ್ವಚಿಚ್ಚ ಸ್ವಚ್ಛ ಜಲವಾಹಿನ್ಯೋ ನದ್ಯೋ ಮಾನಸ ಮಾಹ್ಲಾದಯಂತಿ ಸ್ಮ ಅನಂತರ ಹೇಳ್ತಾರೆ. ದಾರಿಯಲ್ಲಿ ಏನೇನೆಲ್ಲ ನೋಡಿದ್ರು ಅನ್ನೋದನ್ನ ಮತ್ತೆ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಲ್ಲಿ ಶ್ಯಾಮಲವರ್ಣದ ಭೂಮಿಯು, ಕೆಲವೆಡೆ ಬಲಿತ ತೆನೆಗಳಿಂದ ಕೂಡಿದಂತಹ ಪೀತವರ್ಣದ ಗದ್ದೆಗಳನ್ನು, ಕೆಲವು ಕಡೆ ಹಸಿರು ಹುಲ್ಲನ್ನು ಮೇಯುತ್ತಿರುವಂತಹ ಹಸುಗಳು, ಕ್ರೀಡಾನಿರತವಾಗಿರುವಂತಹ ಜಿಂಕೆಯ ಮರಿಗಳು, ಹರಿವ ತಿಳಿ ನೀರಿನ ನದಿಗಳನ್ನು ಇವೆಲ್ಲವೂ ಕೂಡ ನೋಡಿದಾಗ ಮನಸ್ಸಿಗೆ ಬಹಳ ಆಹ್ಲಾದವನ್ನ ಉಂಟು ಮಾಡುತ್ತಿದ್ದವು ಅಂತ ತಿಳಿಸಿದ್ದಾರೆ. ಮಾನಸ ಮಾಹ್ಲಾದಯಂತಿ ಸ್ಮ. ನಂತರ ಏವಂ ಮನೋಪವನಾನಾಂ ಮನೋಹರಾಣಿ ದೃಶ್ಯಾನಿ ದರ್ಶಂ ದರ್ಶಂ ಪ್ರಾಪ್ತಾ ವಯಂ ಕಾಶೀತೀರ್ಥಂ. ಎಲ್ಲ ಪ್ರಕೃತಿ ರಮಣೀಯವಾದಂತಹ ಎಲ್ಲ ದೃಶ್ಯಗಳನ್ನು ನೋಡುತ್ತಾ ನಾವು ಕಾಶಿ ಕ್ಷೇತ್ರವನ್ನ ತಲುಪಿದೆವು. ಪರಿತಃ ಪ್ರವಹಂತಿ ಕಲಕಲ ನಿನಾದಿನಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಭಗವತಿ ಭಾಗೀರಥಿ ತೀರ್ಥಸ್ಯ ಅಸ್ಯ ಶೋಭಾಂ ವರ್ಧಯಂತಿ ಸರ್ವ ಪ್ರಥಮ ದೃಗ್ಗೋಚರತಾಂ ಉಪಯಾತಿ ಸ್ನಾತುಕಾಮ ವಯಮಪಿ ಭಾಗೀರಥ್ಯ ಸ್ಥಟ ಮನುಪ್ರಾಪ್ತಃ. ಏನ್ ಹೇಳ್ತಾರೆ, ಎಲ್ಲ ಪ್ರಕೃತಿ ರಮಣೀಯವಾದಂತಹ ದೃಶ್ಯಗಳನ್ನ ನೋಡ್ಕೋತಾ ನಾವೆಲ್ಲಿಗೆ ಬಂದ್ವಿ, ಕಾಶಿ ಕ್ಷೇತ್ರವನ್ನ ತಲುಪಿದೆವು. ಅಲ್ಲಿ ತಲುಪಿದ ತಕ್ಷಣ ಅವರು ಏನನ್ನ ನೋಡಿದ್ರಪ್ಪ, ಪರಿತಃ ಪ್ರವಹಂತಿ ಕಲಕಲ ನಿನಾದಿನಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಭಗವತಿ ಭಾಗೀರಥಿ. ಎಷ್ಟು ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾರೆ ನೋಡಿ, ಕಾಶಿ ಕ್ಷೇತ್ರದ ಗಂಗಾ ಮಾತೆಯನ್ನ. ಅಲ್ಲಿ ಮೊಟ್ಟ ಮೊದಲು ಕಾಶಿಗೆ ಹೋದ ತಕ್ಷಣ ನಮ್ಗೆ ಕಾಣುವಂತಹದ್ದು ಈ ಗಂಗಾ ನದಿ. ಕಲಕಲ ನಿನಾದಿನಿಯೂ ಆಗಿರುವಂತಹ ಭಕ್ತಿ ಮುಕ್ತಿ ಪ್ರದಾಯಿನಿಯೂ ಆಗಿರುವಂತಹ ಭಗವತಿ ಭಾಗೀರಥಿಯು ನಮ್ಮ ಕಣ್ಣಿಗೆ ಗೋಚರವಾಗ್ತಾಳೆ. ಆ ಗಂಗಾ ಮಾತೆ ಯಾವ ಭಾಗೀರಥಿ ಅಂತ ಹೇಳ್ತೀವಲ್ಲ, ಆ ಭಾಗೀರಥಿಯು ಸುತ್ತಲೂ ಹರಿಯುತ್ತಾ ಕಲಕಲ ನಿನಾದವನ್ನ ಮಾಡುತ್ತಾ ಭಕ್ತಿ ಮುಕ್ತಿ ಪ್ರದಾಯಿನಿಯೂ ಆಗಿರುವಂತಹ ಭಗವತಿ ಭಾಗೀರಥಿಯು ಈ ಕ್ಷೇತ್ರದ ಶೋಭೆಯನ್ನ ವರ್ಧಿಸುತ್ತಾ ಎಲ್ಲದಕ್ಕೂ ಮೊದಲು ನಮ್ಮ ದೃಷ್ಟಿಪಥಕ್ಕೆ ಗೋಚರವಾಗುತ್ತಾಳೆ. ಯಾರು? ಭಗವತಿ ಭಾಗೀರಥಿ ಅಂದ್ರೆ ಗಂಗಾ ಮಾತೆ. ಗಂಗಾ ನದಿಯು ನಮ್ಮ ದೃಷ್ಟಿಯ ಗೋಚರಕ್ಕೆ ಕಾಣುತ್ತದೆ, ಮೊಟ್ಟ ಮೊದಲಿಗೆ ಕಾಣುವಂತಹದ್ದು. ಇಡೀ ಕಾಶಿ ಕ್ಷೇತ್ರದ ಶೋಭೆಯನ್ನ ಹೆಚ್ಚು ಮಾಡಿರುವಂತಹ ಮಹಾತಾಯಿಯಾದಂತಹ ಗಂಗಾ ಮಾತೆಯ ಗಂಗಾ ನದಿಯ ದರ್ಶನ ನಮಗೆ ಆಗುತ್ತೆ. ಆಗ ನಾವು ಕೂಡ ಸ್ನಾನ ಮಾಡಲು ಬಯಸಿದವರಾಗಿ ಆ ಗಂಗಾ ನದಿಯ ತೀರವನ್ನ ತಲುಪಿದೆವು ಅಂತ ಹೇಳಿ ಈ ವಿಭಾಗದಲ್ಲಿ ಹೇಳ್ತಾರೆ. ಮುಂದೆ ನೋಡೋಣ. ಪುರತಃ ಗಚ್ಚಾಮಹ ನಂತರ ಏಕತಸ್ಥ ಅತ್ರಸ್ಯ ಸ್ಥಿರ ಸಮಾಶ್ರಿತಃ ಸ್ನಾನ ಪೂಜಾಪರ ಬಹವಃ ಸಾಧವಃ ಸನ್ಯಾಸಿನಶ್ಚ. ಯಾವಾಗ ಆ ಕಾಶಿ ಕ್ಷೇತ್ರದ ದಡವನ್ನ ತಲುಪಿದ್ವೋ ಆಗ ಅಲ್ಲಿ ಅನೇಕ ಜನರು, ಬಹಳ ಜನರು ಇದ್ರು. ಅವರೆಲ್ಲ ಸ್ನಾನ ಪೂಜೆಗಳಲ್ಲಿ ನಿರತರಾಗಿದ್ರು. ಅಲ್ಲಿ ಸಾಧುಗಳು, ಸನ್ಯಾಸಿಗಳು, ಈ ರೀತಿಯಾದಂತಹ ಅನೇಕ ರೀತಿಯ ಜನಗಳಿದ್ರು. ಅಪರತಶ್ಚ ಬಹವೋ ಸಹಾಯ ಅನಾಥ ಅಂಗವಿಕಲಾಹ ಭಿಕ್ಷಾ ಅನ್ನೋಪ ಜೀವಿನೋ ಯಾಚಕಾಶ್ಚ ಅಸ್ಮಾಭಿರವಲೋಕಿತ. ಅಲ್ಲಿ ಗಂಗಾ ನದಿಯ ದಡದಲ್ಲಿ ಹೋದಾಗ ಈ ರೀತಿಯ ಜನರನ್ನೆಲ್ಲ ನೋಡಿದ್ರು. ಅನೇಕ ಜನ ಅಂಗವಿಕಲರು, ಭಿಕ್ಷಾನದಿಂದಲೇ ಜೀವನವನ್ನ ಮಾಡುತ್ತಿದ್ದಂಥವರು, ಸನ್ಯಾಸಿಗಳು, ಸಾಧುಗಳು, ಈ ರೀತಿಯಾದಂತಹ ಅನೇಕ ಜನಗಳನ್ನ ನಾವು ಅಲ್ಲಿ ನೋಡಿದ್ವಿ ಅಂತ ಹೇಳಿದ್ದಾರೆ. ನಂತರ ಕ್ವಚಿತ್ ಶ್ರುತಿ ಮಧುರ ಗೀತೆಯ ಕ್ವಚಿತ್ ಭಾಗವತೆ ವಿಧೀಯಮಾನಾನಿ ಹರಿನಾಮ ಸಂಕೀರ್ತನಾನಿ ಕ್ವಚಿತ್ ದೈನ್ಯಂ ದುಷ್ಕೃತಂ ದೂರೀಕುರ್ವಂತಿ ವ್ಯಾಸ ವಸಿಷ್ಠೈರ್ವಾಚ್ಯ ಮಾನಾನಿ ಪುರಾಣಾನಿ ಕ್ವಚಿತ್ ಮಹಾತ್ಮನಾಂ ಭಾಗೀರಥಿ ತೀರಸ್ಥಿತ ತೃಣೋಟ ಜಸ್ತಿತಾನಾಂ ಸದುಪದೇಶಾಃ ಶ್ರುತಿಪಥಂ ಮಸ್ಮಾಕಮಾಯಾಂತಿ ಸ್ಮ. ಅಲ್ಲಿ ಗಂಗಾ ನದಿಯ ತಟದಲ್ಲಿ ಹೋದಾಗ ಈ ರೀತಿಯಾದಂತಹ ಎಲ್ಲ ಜನರನ್ನು ನೋಡಿದ್ರು. ಮತ್ತೊಂದೆಡೆಯಲ್ಲಿ ಶ್ರುತಿ ಮಧುರವಾಗಿ ಹಾಡುತ್ತಿರುವಂತಹ ಗೀತೆಗಳನ್ನು ಹಾಡುತ್ತಿರುವಂತಹ ಭಾಗವತರಿಂದ ಹಾಡಲ್ಪಡುತ್ತಿದ್ದಂತಹ ಹರಿನಾಮ ಸಂಕೀರ್ತನೆಯನ್ನ ಕೇಳಿದ್ರು. ಭಾಗವತರಿಂದ ಹಾಡಲ್ಪಡುತ್ತಿರುವಂತಹ ಹರಿನಾಮ ಸಂಕೀರ್ತನೆಗಳನ್ನು
ಕೆಲವೆಡೆಗಳಲ್ಲಿ ಸಂಕಟ ಪಾಪಗಳನ್ನು ದೂರ ಮಾಡುವಂತಹ ವ್ಯಾಸರಂತಹ ಮಹಾ ವ್ಯಕ್ತಿಗಳಿಂದ ಪುರಾಣಗಳ ಪ್ರವಚನ ನಡೀತಾ ಇತ್ತು. ಕೆಲವೆಡೆಗಳಲ್ಲಿ ಮಹಾತ್ಮರ ಉಪದೇಶಗಳು ಕೂಡ ನಮಗೆ ಕೇಳಿ ಬರುತ್ತಿತ್ತು. ಇಲ್ಲಿ ಕೆಲವರು ಗಂಗೆಯ ಶುದ್ಧವಾದಂತಹ ನೀರಿನಲ್ಲಿ ಈಜುತ್ತಲೂ, ದೋಣಿಯಲ್ಲಿ ವಿಹಾರವನ್ನು ಮಾಡುತ್ತಲೂ, ಕೆಲವರು ಸ್ನಾನವನ್ನು, ಕೆಲವರು ಸಂಧ್ಯೋಪಾಸನಾದಿಗಳನ್ನು ಮಾಡುತ್ತಿದ್ದರು. ನಾವು ಕೂಡ ಸ್ನಾನ ಮಾಡಿ ಪಂಡರೆಂಬ ಅರ್ಚಕರುಗಳಿಗೆ ಕಾಣಿಕೆಯನ್ನು ಕೊಟ್ಟು ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿದೆವು ಅಂತ ತಿಳಿಸಿದ್ದಾರೆ. ಆ ವಿದ್ಯಾರ್ಥಿಗಳು ಕೂಡ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿದರು ಅಂತ ತಿಳಿಸಿದ್ದಾರೆ. ಕಾಶಿ ವಿಶ್ವನಾಥನ ದರ್ಶನ, ಸಕಲ ಪಾಪಹರ, ಗಂಗಾ ಸ್ನಾನ ತುಂಗಾ ಪಾನ ಅಂತಾರೆ. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಕರ್ಮಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಕಾಶಿ ವಿಶ್ವನಾಥನ ದೇವಸ್ಥಾನ, ಇಡೀ ಕಾಶಿಯೇ ಸ್ಮಶಾನ ಅಂತ ಈಗಾಗಲೇ ನಾನು ನಿಮ್ಗೆ ತಿಳಿಸಿದ್ದೀನಿ ಹಿಂದಿನ ತರಗತಿಯಲ್ಲೇ. ಅಂತಹ ಕಾಶಿ ಕ್ಷೇತ್ರವನ್ನು ಯಾರು ಕೂಡ ವರ್ಣನೆ ಮಾಡಲು ಕೂಡ ಸಾಧ್ಯ ಇಲ್ಲ ಅಂತ ಮುಂದೆ ಹೇಳ್ತಾರೆ. ಆ ರೀತಿಯಾಗಿ ಆ ನದಿಯ ದಡದಲ್ಲಿ ಯಾವ ಯಾವ ರೀತಿಯ ಜನಗಳಿದ್ರು, ಏನೇನೆಲ್ಲ ನಡೀತಿತ್ತು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ ಲೇಖಕರು. ಅದಾದ ನಂತರ ಪುರತಃ ಗಚ್ಚಾಮಹ. ಇಷ್ಟೆಲ್ಲ ನಾನು ಇವಾಗ ವಿಚಾರವನ್ನ ನಿಮ್ಗೆ ತಿಳಿಸಿದ್ದೀನಿ ಮಕ್ಕಳೇ. ಪಂಡರೆಂಬ ಆ ಪುರೋಹಿತರಿಗೆ ದಕ್ಷಿಣೆಯನ್ನ ಕೊಟ್ಟು ಕಾಶಿ ವಿಶ್ವನಾಥಸ್ಯ ದರ್ಶನಂ ಕೃತವಂತಹ, ಕಾಶಿ ವಿಶ್ವನಾಥನ ದರ್ಶನವನ್ನ ಮಾಡಿದೆವು ಅಂತ ಹೇಳ್ತಾರೆ. ಅದಾದ ನಂತರ ಭಕ್ತಿ ಜ್ಞಾನ ವೈರಾಗ್ಯ ಸಾಧಕೈಹಿ ಮಹಾತ್ಮಭಿ ಮುಮುಕ್ಷುಭಿ ಸನ್ಯಾಸಿಭಿಶ್ಚ ವಿವಿಧ ವಿಷಯ ಪಾರಂಗತೈಹಿ ಮಹನೀಯೈಹಿ ವಿದ್ವದ್ಭಿಶ್ಚ ಕೃತಾಸ್ಪದ ಸಂಸ್ಕೃತ ವಿದ್ಯಾಕೇಂದ್ರೀಭೂತ ಮುಕ್ತಿ ಶಕ್ತಿ ಪ್ರಧಾಯಿನಿ ಮಹಾಮಹಿಮಶಾಲಿನಿ ವಿವಿಧೈ ದೇವ ಮಂದಿರೈಹಿ ಶಿಕ್ಷಾ ಕೇಂದ್ರೈಶ್ಚ ವಿರಾಜಮಾನಾಂ ಕಾಶಿಂ ಯಥಾತಥ್ಯೇನ ವರ್ಣಯಿತುಂ ನ ಕೋಪಿ ಪರಯತಿ ಏವಂ ದಿನತ್ರಯಂ ತತ್ರ ನಿವಾಸಂ ವಿಧಾಯ ಪ್ರತ್ಯಾಗತಾ ವಯಂ ಸ್ವನಿವಾಸ ಸ್ಥಾನಮಿತಿ ಅಂತ ಹೇಳ್ತಾರೆ. ಅನಂತರ ಆ ಕಾಶಿ ಕ್ಷೇತ್ರದ ವರ್ಣನೆ ಇನ್ನೂ ಹೇಳ್ತಾರೆ ನೋಡಿ. ಭಕ್ತಿ ಜ್ಞಾನ ವೈರಾಗ್ಯ ಸಾಧಕೈಹಿ ಮಹಾತ್ಮಭಿ ಮುಮುಕ್ಷುಭಿ ಅಂತ ಹೇಳ್ತಾರೆ. ಭಕ್ತಿ ಜ್ಞಾನ ವೈರಾಗ್ಯ ಸಾಧಕರು ಆದಂತಹ ಮಹಾತ್ಮರಿಂದಲೂ, ಮೋಕ್ಷಾಭಿಲಾಷಿಗಳಿಂದಲೂ, ಸನ್ಯಾಸಿಗಳಿಂದಲೂ, ವಿವಿಧ ವಿಷಯ ಪಾರಂಗತರಾಗಿರುವಂತಹ ಘನ ವಿದ್ವಾಂಸರುಗಳಿಂದಲೂ ಆಶ್ರಯಿಸಲ್ಪಟ್ಟಿರುವಂತಹ ಕ್ಷೇತ್ರ ಈ ಕಾಶಿ ಕ್ಷೇತ್ರ. ಈ ಕಾಶಿ ಕ್ಷೇತ್ರವು ಸಂಸ್ಕೃತ ವಿದ್ಯಾಭ್ಯಾಸ ಕೇಂದ್ರವೂ ಸಹ ಆಗಿದೆ. ಮುಕ್ತಿಯನ್ನು ಹಾಗೂ ಭಕ್ತಿಯನ್ನ ಕೊಡುವಂತಹ ಮಹಾ ಮಹಿಮಶಾಲಿನಿಯಾದಂತಹ ವಿಧ ವಿಧವಾದಂತಹ ದೇವಸ್ಥಾನಗಳಿಂದಲೂ, ಶಿಕ್ಷಣ ಕೇಂದ್ರಗಳಿಂದಲೂ ಶೋಭಿತವಾಗಿರುವಂತಹ ಈ ಕಾಶಿ ಕ್ಷೇತ್ರವನ್ನು ಯಥಾವತ್ತಾಗಿ ವರ್ಣಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ತಿಳಿಸಿದ್ದಾರೆ ಯಾರು, ಆ ಲೇಖಕರು. ಹಾಗಾಗಿ ಅಂತಹ ಸ್ಥಳದಲ್ಲಿ 3 ದಿನಗಳ ಕಾಲ ಇದ್ದು ನಂತರ ತಮ್ಮ ತಮ್ಮ ಮನೆಗೆ ಹಿಂದಿರುಗಿದರು ವಿದ್ಯಾರ್ಥಿಗಳು. ಯಾರು ವಿದ್ಯಾರ್ಥಿಗಳು ಹಿಂದಿರುಗಿದರು ಅಂತ ತಿಳಿಸಿದ್ದಾರೆ. ಹೀಗೆ 3 ದಿನಗಳ ಕಾಲ ಅಲ್ಲಿ ವಾಸವನ್ನ ಮಾಡಿ ನಮ್ಮ ನಮ್ಮ ಮನೆಗಳಿಗೆ ಹಿಂದಿರುಗಿದೆವು ಅಂತ ಹೇಳಿ ಈ ಪಾಠದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಲೇಖಕರು ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾಗಿ ಈ ಪಾಠ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಇದರ ಸಂಪೂರ್ಣ ವಿವರಣೆಯನ್ನ ನಾನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪಾಠ ಮಾಡಿರುವಂತಹದ್ರಲ್ಲಿ ಸಂಪೂರ್ಣವಾದಂತಹ ವಿವರಣೆ ಇದೆ. ಇದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೀನಿ, ಕಾಶಿ ಕ್ಷೇತ್ರದ ವರ್ಣನೆ ಬಗ್ಗೆ ಏನು ವಿಚಾರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು. ಇಲ್ಲಿಗೆ ಈ ತೀರ್ಥ ಯಾತ್ರಾ ವರ್ಣನಂ ಎನ್ನುವಂತಹ ಪಾಠದ ಪುನರಾವರ್ತನೆ ಮುಕ್ತಾಯವಾಗಿದೆ ಮಕ್ಕಳೇ. ಈ ಪಾಠದಿಂದಲೂ ಕೂಡ ನಿಮಗೆ ಪರೀಕ್ಷೆಗೆ 10 ಅಂಕಗಳ ಪ್ರಶ್ನೆ ಬರುತ್ತೆ. ಅನಂತರ ಆ್ಯನೊಟೇಷನ್ಗೂ ಕೂಡ ಇದರಲ್ಲಿ ಕೆಲವು ವಾಕ್ಯಗಳನ್ನು ಆರಿಸಿಕೊಡ್ತಾರೆ. ಮತ್ತು ಸಂಸ್ಕೃತಕ್ಕೆ ಭಾಷಾಂತರಿಸಿ ಅಂತ ಅನ್ನೋದಕ್ಕೂ ಕೂಡ 5 ಅಂಕಗಳ ಪ್ರಶ್ನೆ ಬರಬಹುದು. ಯಾವುದೇ ಪಾಠದಿಂದ ಬೇಕಾದರೂ ಕೊಡ್ತಾರೆ 5 ಅಂಕದ ಪ್ರಶ್ನೆ. ಹಾಗಾಗಿ ಈ ಪಾಠದಿಂದಲೂ ಕೂಡ ಬರಬಹುದು. ಹಾಗಾಗಿ ಪರೀಕ್ಷಾ ಉದ್ದೇಶದಿಂದ ಬಹಳ ಸುಲಭವಾಗಿರುವಂತಹ ಪಾಠ ಮಕ್ಕಳೇ. ಇದನ್ನು ನೀವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ 10 ಅಂಕಗಳನ್ನು ಸಾರಾಂಶವನ್ನು ಬರೀರಿ, ತೀರ್ಥಯಾತ್ರಾ ವರ್ಣನಂ ಪಾಠದ ಸಾರಾಂಶವನ್ನು ಅಂತ ಕೊಟ್ಟಾಗ ಈ ಸಂಪೂರ್ಣ ಸಾರಾಂಶವನ್ನು ಬರೆದು ನೀವು 10 ಅಂಕಗಳನ್ನು ಸುಲಭವಾಗಿ ಪಡ್ಕೋಬಹುದಾಗಿದೆ. ಅರ್ಥ ಆಯ್ತಾ? ಇಲ್ಲಿಗೆ ತೀರ್ಥಯಾತ್ರಾ ವರ್ಣನಂ ಎನ್ನುವ ಪಾಠದ ಪುನರಾವರ್ತನ ಅಭ್ಯಾಸ ಮುಕ್ತಾಯ ಆಗಿದೆ ಮಕ್ಕಳೇ. ಮುಂದೆ ಸಂಸ್ಕೃತ ಪ್ರಬಂಧ ಲೇಖನಂ ಎನ್ನುವಂತಹ ವಿಚಾರವನ್ನ ನೋಡೋಣ. ಪುರತಃ ಗಚ್ಚಾಮಹ. ಸಂಸ್ಕೃತ ಪ್ರಬಂಧ ಲೇಖನಂ, ಈಗ ಇದುವರೆಗೂ ನೀವು ಇಂಗ್ಲಿಷ್ನಲ್ಲಿ ಹೇಗೆ ಪ್ರಬಂಧ ಲೇಖನವನ್ನ ಬರೆಯೋದು ಹಾಗೂ ಕನ್ನಡದಲ್ಲಿ ಪ್ರಬಂಧ ಲೇಖನವನ್ನ ಯಾವ ರೀತಿ ಬರೆಯೋದು ಅನ್ನೋದನ್ನ ತಿಳ್ಕೊಂಡಿದ್ರಿ. ಅದೇ ರೀತಿಯಲ್ಲಿ ನೀವು ಸಂಸ್ಕೃತದಲ್ಲಿ ಪ್ರಬಂಧ ಲೇಖನವನ್ನ ಬರೀತೀರಾ ಮಕ್ಕಳೇ. ಈ ಪ್ರಬಂಧ ಲೇಖನವನ್ನ ಬರಿಬೇಕಾದ್ರೆ ಎಷ್ಟೋ ಮಕ್ಕಳು ಸಂಸ್ಕೃತದಲ್ಲಿ ಪ್ರಬಂಧ ಲೇಖನ ಬರೆಯೋದು ಕಷ್ಟ ಅಂತಾರೆ. ಆದರೆ ಕಷ್ಟ ಇಲ್ಲ,
ಬಹಳ ಸುಲಭವಾಗಿರುತ್ತೆ. ಸಿಂಪಲ್ ಆಗಿರುವಂತಹ ವಾಕ್ಯಗಳನ್ನು ನೀವು ರಚನೆ ಮಾಡಿ ಪ್ರಬಂಧ ಲೇಖನವನ್ನು ಬರೀಬೋದು. ನೀವು ಸುಲಭವಾಗಿ ಅಂಕಗಳನ್ನು ಗಳಿಸ್ಕೊಳ್ಳುವಂತಹ ಒಂದು ಅವಕಾಶ ಇದೆ ಇದರಲ್ಲಿ. ಹಾಗಾಗಿ ಈ ಸಂಸ್ಕೃತ ಪ್ರಬಂಧ ಲೇಖನದಲ್ಲಿ ಮುಖ್ಯವಾಗಿ ಕೊಡುವಂತಹ ಯಾವ್ಯಾವ ವಿಚಾರಗಳಿದೆ ಅದನ್ನು ನಾನು ತಿಳಿಸ್ತೀನಿ. ಇಲ್ಲಿ ವಿದ್ಯಾಯಾಹ ಮಹತ್ವಂ ಅಂತ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಪ್ರಬಂಧ ಲೇಖನದಲ್ಲಿ. ಆಗ ನೀವು ವಿದ್ಯೆಯ ಮಹತ್ವವನ್ನು ಕುರಿತು ಪ್ರಬಂಧವನ್ನು ಬರೀತೀರಾ. ಯಾವ ರೀತಿ ಬರೀತೀರಾ? ಸುಲಭವಾದಂತಹ ಸಣ್ಣ ಸಣ್ಣ ಸರಳ ವಾಕ್ಯಗಳೊಂದಿಗೆ ನೀವು ಸಂಸ್ಕೃತ ಪ್ರಬಂಧವನ್ನು ಬರೀಬಹುದು. ಲೋಕೇ ಧನಂ ಬಹುವಿಧಂ ವರ್ತತೆ. ಲೋಕದಲ್ಲಿ ಹಣವು ಬಹಳ ವಿಧದಲ್ಲಿ ಉಂಟಾಗುತ್ತದೆ. ಸಾಮಾನ್ಯ ಜನಾಃ ರೂಪ ರತ್ನ ದ್ರವ್ಯಂ ಧನಂ ಇತಿ ಮನ್ಯಂತೆ. ಸಾಮಾನ್ಯ ಜನರು ರೂಪ ರತ್ನ ದ್ರವ್ಯವನ್ನೇ ಹಣ ಅಂತ ಭಾವಿಸಿರ್ತಾರೆ. ಆದರೆ ಕಿಂತು ವಿದ್ಯಾಯೇವ ಶ್ರೇಷ್ಠ ಧನಂ, ವಿದ್ಯೆಯ ಸರ್ವಂ ಆರ್ಜಯಿತು ಶಕ್ಯತೆ. ಆದರೆ ವಿದ್ಯೆ ಅನ್ನೋದೇ ಶ್ರೇಷ್ಠವಾದಂತಹ ಧನ, ಅದರಿಂದ ನಾವು ಎಲ್ಲವನ್ನು ಕೂಡ ಪಡ್ಕೋಬಹುದು. ಅರ್ಜಿತಸ್ಯ ರಕ್ಷಣೆ ಅಪಿ ವಿದ್ಯಾ ಅಪೇಕ್ಷಿತ. ನಾವು ಗಳಿಸಿದ್ದನ್ನ ಯಾವ ರೀತಿ ಉಳಿಸ್ಕೋಬೇಕು ಅಂತೀವೋ ಅದೇ ರೀತಿ ಅರ್ಜಿತಸ್ಯ ರಕ್ಷಣೆ ಅಪಿ ವಿದ್ಯಾ ಅಪೇಕ್ಷಿತ. ಅರ್ಜಿತಸ್ಯ ರಕ್ಷಣೆ ಅಪಿ ವಿದ್ಯಾ ಅಪೇಕ್ಷಿತ. ವಿದ್ಯಾಯಾಂ ಕಿಂಚಿತ್ ವೈಶಿಷ್ಟ್ಯಂ ಅಸ್ತಿ. ವಿದ್ಯೆಯ ವೈಶಿಷ್ಟ್ಯ ಹೊಂದಿದೆ. ಯಥ ಅನ್ಯೇಷು ಧನೇಶು ನ ವರ್ತತೆ. ಅದು ಬೇರೆಯ ಧನದಲ್ಲಿ ಅಂದರೆ ಈ ಹಣದಿಂದಾಗಲಿ ಬೇರೆಯ ರೀತಿಯಿಂದಾಗಲಿ ಅದು ಸಿಗದೇ ಇರೋವಂಥದ್ದು ವಿದ್ಯೆಯಲ್ಲಿ ಸಿಗುತ್ತೆ. ಯಾಕೆಂದರೆ ವಿದ್ಯೆ ಖರ್ಚು ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಅದು ಕ್ಷೀಣಿಸಲ್ಲ. ಆದರೆ ಹಣ ಆದರೆ ಖರ್ಚು ಮಾಡ್ತಾ ಮಾಡ್ತಾ ಕ್ಷೀಣಿಸ್ತಾ ಹೋಗುತ್ತೆ. ಅತಃ ಸುಭಾಷಿತ ಕಾರೇಣ ಏವಂ ಮುಕ್ತಂ ವ್ಯಯೇಕೃತೇ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಖರ್ಚು ಮಾಡ್ತಾ ಮಾಡ್ತಾ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ವಿದ್ಯಾಧನವೇ ಸರ್ವಶ್ರೇಷ್ಠವಾದಂತಹ ಧನ ಅಂತ ಸುಭಾಷಿತಕಾರರು ಕೂಡ ಹೇಳ್ತಾರೆ ಅಂತ ಸುಲಭವಾದ ವಾಕ್ಯಗಳಲ್ಲಿ ನೀವು ವಿದ್ಯೆಯ ಮಹತ್ವವನ್ನು ತಿಳಿಸ್ತಾ ಹೋಗ್ಬೋದು ಮಕ್ಕಳೇ. ಮುಂದೆ ವಿದ್ಯೆಯ ಮಾನವ ವಿನಯಶೀಲ ಭವತಿ. ವಿದ್ಯೆಯಿಂದ ಮಾನವನು ವಿನಯಶೀಲನಾಗುತ್ತಾನೆ. ತಸ್ಯ ಪ್ರಗತಿ ಅವಶ್ಯಂ ಭವತಿ. ಅದರ ಪ್ರಗತಿಯು ಅಗತ್ಯವಾಗಿ ಉಂಟಾಗುತ್ತದೆ. ಯಥ ವಿದ್ಯಾ ದದಾತಿ ವಿನಯಂ ವಿನಯಾಧ್ಯಾತಿ ಪಾತ್ರತಾಂ ಪಾತ್ರತ್ವಾಂ ಧನಮಾಪ್ನೋತಿ ಧನಾಧರ್ಮಂ ತತಃಸುಖಂ ಅಂತ ಹೇಳ್ತಾರೆ. ವಿದ್ಯೆ ಇದ್ದವನಿಗೆ ವಿನಯ ಬರುತ್ತೆ. ವಿನಯದಿಂದ ಆತ ಒಳ್ಳೆಯ ಗೌರವವನ್ನು ಪಡಿತಾನೆ. ಗೌರವ ಬಂದಾಗ ಆತನಿಗೆ ಹಣ ಸಿಗುತ್ತೆ. ಅದಾದ ನಂತರ ಅವನು ಧನ ಮತ್ತು ಧರ್ಮ ಮತ್ತು ಸುಖ ಎಲ್ಲವನ್ನ ಕೂಡ ಅದರಿಂದ ಅನುಭವಿಸ್ತಾನೆ ಅಂತ. ಅಂತಹ ಒಂದು ಮಹತ್ವ ಇರುವಂಥದ್ದು ವಿದ್ಯೆಯಲ್ಲಿ ಮಾತ್ರ. ವಿದ್ಯಾಹೀನ ಮಾನವ ಪಶು ಸಮಾನಃ. ನೋಡಿ ಎಷ್ಟು ಸುಲಭವಾಗಿ ಬರೀಬೋದು. ವಿದ್ಯೆ ಇಲ್ಲದಂತಹ ಮನುಷ್ಯನು ಪ್ರಾಣಿಗಳಿಗೆ ಸಮಾನನು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಇತಿ ವಿದ್ಯಾಯಾಹ ಮಹತ್ವಂ. ವಿದ್ವಾಂಸನಾದವನು ಎಲ್ಲ ಕಡೆಯಲ್ಲಿಯೂ ಕೂಡ ಪೂಜೆಗೆ ಒಳಪಡುತ್ತಾನೆ. ಅವನಿಗೆ ಬಹಳ ಗೌರವ ಇರುತ್ತೆ ಎಲ್ಲ ಕಡೆಯಲ್ಲಿಯೂ. ಅತಃ ವಿದ್ಯಾರ್ಥಿಭಿ ಅಧ್ಯಯನ ಸಮಯ ವಿದ್ಯಾ ಪರಿಶ್ರಮೇಣ ಶ್ರದ್ಧೆಯ ಅರ್ಜಿತವ್ಯ. ಅದರಿಂದ ವಿದ್ಯಾರ್ಥಿಗಳಾದವರು ಏನು ಹೇಗೆ ವಿದ್ಯೆಯನ್ನು ಸಂಪಾದಿಸಬೇಕು ಅಂದರೆ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು ಪರಿಶ್ರಮದಿಂದ ವಿದ್ಯೆಯನ್ನು ಪಡಿಬೇಕು, ಶ್ರದ್ಧೆಯಿಂದ ಪಡಿಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತಿದೆ ಮಕ್ಕಳೇ. ಹಾಗಾಗಿ ಶ್ರದ್ಧೆಯಿಂದ ನಾವು ಜ್ಞಾನವನ್ನು ಪಡಿಬೇಕು. ವ್ಯರ್ಥಾಲಾಪೇನ ಕಾಲಃ ನ ವ್ಯಪನೀಯ. ವ್ಯರ್ಥವಾದಂತಹ ಕಾಲವನ್ನು ಮಾತನಾಡಿಕೊಂಡು ಬೇಡದಿದ್ದ ವಿಚಾರಗಳನ್ನು ಮಾಡಿಕೊಂಡು ವ್ಯರ್ಥಾಲಾಪದಿಂದ ಕಾಲವನ್ನು ಕಳಿಬಾರ್ದು. ಯಥ ಕ್ಷಣಶಃ ಕಣಶಶ್ಚೈವ ವಿದ್ಯಾ ಮರ್ತಂಚ ಸಾಧೇ ಕ್ಷಣತ್ನಷ್ಟೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋಧನಂ ಇತಿ. ನಾವು ಸ್ವಲ್ಪ ಸ್ವಲ್ಪವಾಗಿಯೇ ವಿದ್ಯೆಯನ್ನು ಕಲಿತಾ ಹೋಗಬೇಕು. ಅದೇ ರೀತಿ ನಾವು ಹೇಗೆ ಹಣವನ್ನು ಸಂಪಾದನೆ ಮಾಡ್ತೀವಿ, ಸ್ವಲ್ಪ ಸ್ವಲ್ಪವಾಗಿಯೇ ಹಣವನ್ನು ಸಂಪಾದನೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಏನಾಗುತ್ತಪ್ಪ ಅಂದರೆ ಕ್ಷಣ ಕ್ಷಣಕ್ಕೂ ಕಣಕಣವಾಗಿ ನಾವು ವಿದ್ಯೆಯನ್ನು ಸಂಪಾದಿಸಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕ್ಷಣನಷ್ಟೇ ಕುತೋ ವಿದ್ಯಾ. ನೀನು ಕಾಲವನ್ನು ಕಳೆದ್ಬಿಟ್ರೆ ಸುಮ್ಮನೆ ವಿದ್ಯೆ ಎಲ್ಲಿ ಬರುತ್ತೆ? ಅದೇ ರೀತಿ ಕಣತ್ಯಾಗೆ ಕುತೋದನಂ. ನೀನು ಖರ್ಚು ಮಾಡ್ತಿದ್ದಂಗೆ ದುಡ್ಡು ಕೂಡ ಖಾಲಿ ಆಗುತ್ತೆ. ಆದರೆ ವಿದ್ಯೆ ಅನ್ನೋದನ್ನ ನೀನು ಕ್ಷಣ ಕ್ಷಣಕ್ಕೂ ಕಣಕಣವಾಗಿ ಪಡ್ಕೊಳ್ತಾ ಹೋಗಬೇಕು. ಅದೇ ರೀತಿ ಹಣವನ್ನು ಕೂಡ ನೀನು ಮಾಡಬೇಕು. ಆದರೆ ನಾವು ವಿದ್ಯೆ ಅನ್ನೋದನ್ನ ಬಹಳ ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು ಅಂತ ತಿಳಿಸ್ತಾರೆ ಇದರಲ್ಲಿ. ಅತಃ ಸರ್ವೇ ಮಭಿಷ್ಟ ವಿದ್ಯಾಭ್ಯಾಸಂ ಕರೋತು ಇತಿ ಆಶಯ. ಅದರಿಂದ ಎಲ್ಲರೂ ಕೂಡ ಆಸೆಯಿಂದ ಇಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸಲಾಗಿದೆ. ಈ ರೀತಿಯಾಗಿ ನೀವು ಬರೀತಾ ಹೋದರೆ ಮಕ್ಕಳೇ ಸಂಪೂರ್ಣವಾದಂತಹ ಅಂಕ ನಿಮಗೆ 5 ಅಂಕಗಳು ಸುಲಭವಾಗಿ ದೊರೆಯುತ್ತೆ. ಅರ್ಥ ಆಯ್ತಾ? ಈ ರೀತಿ ನೀವು ಸಂಸ್ಕೃತ ಪ್ರಬಂಧವನ್ನು ಬರೀತೀರಾ. ಇನ್ನೂ ಒಂದು ಉದಾಹರಣೆಯನ್ನು ನಿಮಗೆ ನಾನು ತಿಳಿಸ್ತೀನಿ. ಇದನ್ನಾಗಲೇ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗಿರುವಂತಹ ಪ್ರಬಂಧ ಲೇಖನ ಎನ್ನುವಂತಹ ವಿಭಾಗದಲ್ಲೂ ಕೂಡ ತಿಳಿಸಿದ್ದೀನಿ. ಪುರತಃ ಗಚ್ಚಾಮ ದೂರದರ್ಶನಂ ಬಗ್ಗೆ.
ದೂರದರ್ಶನದ ವಿಚಾರ. ಕಶ್ಚನ ಕಾಲ ಆಸೀತ್ ಯದ ದೂರದರ್ಶನ ದೃಷ್ಟ್ವ ರೋಮಾಂಚನ ಭವತಿ ಸ್ಮ. ಒಂದ್ ಕಾಲ ಇತ್ತು, ಈಗ ದೂರದರ್ಶನ ಅಂದ್ರೆ ಟೆಲಿವಿಷನ್ ಬಗ್ಗೆ ನೀವು ಪ್ರಬಂಧವನ್ನು ಬರೀರಿ ಅಂತ, ಸಂಸ್ಕೃತದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಈ ರೀತಿ ಬರೀತಾ ಹೋಗ್ತೀರಾ. ಕಶ್ಚನ ಕಾಲ ಆಸೀತ್ ಯದ ದೂರದರ್ಶನ ದೃಷ್ಟ್ವ ರೋಮಾಂಚನ ಭವತಿ ಸ್ಮ. ಹಿಂದೆ ದೂರದರ್ಶನವನ್ನ ನೋಡಿದಾಗ ರೋಮಾಂಚನ ಉಂಟಾಗ್ತಿತ್ತು. ಯಾಕಪ್ಪ ಹೇಳಿದ್ರೆ, ಪರಂತು ಅಧುನಾ ಶಿಶು ಅಪಿ ತತ್ ದೃಷ್ಟ್ವ ನ ವಿಸ್ಮಯಂ ಸೂಚಯತಿ ಯತಃ ಸರ್ವತ್ರ ಗೃಹೇ ದೂರದರ್ಶನ ಅಸ್ತಿ. ಮುಂಚೆ ಯಾರ ಮನೆಯಲ್ಲೂ ಟಿವಿ ಇರಲಿಲ್ಲ, ಆದ್ರೆ ಈಗ ಪ್ರತಿ ಮನೆ ಮನೆಗಳಲ್ಲೂ ಟಿವಿ ಇರೋದ್ರಿಂದ ಮಕ್ಕಳು ಕೂಡ ಅದನ್ನು ನೋಡಿದಾಗ ಯಾವ ರೀತಿಯ ವಿಸ್ಮಯವನ್ನ ಪಡ್ಕೊಳ್ಳೋದಿಲ್ಲ. ದೂರದರ್ಶನ ಚಲನವಲನಂ ಸ್ಪಷ್ಟಂ ದೃಶ್ಯತೆ. ದೂರದರ್ಶನದಲ್ಲಿ ಚಲನವಲನಗಳು ಎರಡನ್ನೂ ಕೂಡ ನಾವು ನೋಡಬಹುದಾಗಿದೆ. ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಇತಿ ಉಕ್ತಿರೇವ ಅಸ್ತಿ. ಎಲ್ಲ ಇಂದ್ರಿಯಗಳಲ್ಲೂ ಪ್ರಧಾನವಾದ ಇಂದ್ರಿಯ ಕಣ್ಣು ಅಂತ ಹೇಳ್ತಾರೆ. ಅತ್ರ ಸಮಗ್ರಂ ಬ್ರಹ್ಮಾಂಡಂ ಅಸ್ಮಾಕಂ ನಯನಯೋಹೋ ಅಗ್ರೇ ಏನ ಸ್ಫುರತಿ. ಇಡೀ ಬ್ರಹ್ಮಾಂಡವೇ ನಮ್ಮ ಕಣ್ಣು ಮುಂದೆ ಇರುತ್ತೆ. ದೂರದರ್ಶನವನ್ನ ನೋಡ್ತಾ ಇರುವಾಗ ಇಡೀ ಬ್ರಹ್ಮಾಂಡವೇ ನಮ್ಮ ಕಣ್ಣು ಮುಂದೆ ಇರೋದನ್ನ ನಾವು ನೋಡಬಹುದು. ಈಗ ಅಂತರ್ಜಾಲವೂ ಕೂಡ ಬಹಳ ಮುಂದುವರೆದಿರೋದ್ರಿಂದ ಬೇಕಾದಷ್ಟು ಟಿವಿ ಚಾನೆಲ್ಗಳಿದೆ. ನಿಮ್ಗೆ ಎಲ್ಲ ವಿಚಾರಗಳನ್ನು ಕೂಡ ನಾವು ಮಾಧ್ಯಮಗಳ ಮುಖಾಂತರ ತಿಳ್ಕೊಬಹುದಾಗಿದೆ. ಧಾರಾವಾಹಿನ್ಯ ನೃತ್ಯ ನಾಟಕಾನಿ ಪಶುಪಕ್ಷಿ ಕೀಟಾದೀನಾಂ ಜೀವನ ವೈವಿಧ್ಯಂ ವಿಶ್ವಸ್ಯ ಮುಖ್ಯ ಧರನಾ ರಾಜಕೀಯ ವ್ಯಕ್ತೀನಾಂ ಭಾಷಣಾನಿ ಚಲನಚಿತ್ರ ಸಾಂಸ್ಕೃತಿಕ ಉತ್ಸವ ಏತತ್ಸರ್ವಂ ಅಸ್ಮಿನ್ ಐಂದ್ರಜಾಲಿಕ ಪೇಟಿಕಾಯಾಂ ಸ್ಪಷ್ಟಂ ದೃಶ್ಯತೆ ಶ್ರೂಯತೆ ಚ. ನಾವು ಏನೇನೆಲ್ಲ ಟಿವಿಯಲ್ಲಿ ನೋಡ್ತೀವಿ ಅನ್ನೋದನ್ನ ಕೊಟ್ಟಿದ್ದಾರೆ. ಧಾರಾವಾಹಿಗಳು, ನೃತ್ಯ, ನಾಟಕ, ಪಶು ಪಕ್ಷಿ ಕೀಟಗಳ ವಿಚಾರ, ಜೀವನ ವೈವಿಧ್ಯವನ್ನ, ಮತ್ತು ವಿಶ್ವಸ್ಯ ಮುಖ್ಯ ಧರಣಾ ರಾಜಕೀಯ ವ್ಯಕ್ತೀನಾಂ ಭಾಷಣಾನಿ ರಾಜಕೀಯ ವ್ಯಕ್ತಿಗಳ ಭಾಷಣ, ಚಲನಚಿತ್ರಗಳು, ಸಾಂಸ್ಕೃತಿಕ ಉತ್ಸವಗಳು ಎಲ್ಲವನ್ನ ಕೂಡ ನಾವು ಈ ಟಿವಿಯ ಮುಖಾಂತರ, ಅಂದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಅದನ್ನ ಟಿವಿ ಅನ್ನೋದಕ್ಕೆ ಐಂದ್ರಜಾಲಿಕ ಪೇಟಿಕಾಯಾಮ್, ಐಂದ್ರಜಾಲಿಕ ಪೇಟಿಕೆಯಲ್ಲಿ ನಾವು ಸ್ಪಷ್ಟಂ ದೃಶ್ಯತೆ ಶ್ರೂಯತೆ ಚ, ಸ್ಪಷ್ಟವಾಗಿ ನಾವು ಕೇಳಿಸ್ಕೋತೀವಿ ಮತ್ತೆ ಅದನ್ನ ನೋಡ್ತೀವಿ ಅಂತ ಹೇಳಿದ್ದಾರೆ. ಇದು ಸುಲಭವಾಗಿದೆ ನೋಡಿ, ಸೆಂಟೆನ್ಸು ಬಹಳ ಸುಲಭವಾಗಿ ನೀವು ಬರೀಬಹುದು, ನಾವು ಕೇಳಲೂಬಹುದು ಹಾಗೂ ನೋಡಲೂಬಹುದು ಅಂತ ಹೇಳ್ತಾರೆ. ಪುರತಃ ಗಚ್ಚಾಮಹ. ದೂರದರ್ಶನ ಅಧುನಾ ಗೃಹೋಪಯೋಗಿ ಅತ್ಯಾವಶ್ಯಕಂ ವಸ್ತು ಏವ. ದೂರದರ್ಶನ ಈಗ ಗೃಹೋಪಯೋಗಿ ಅತ್ಯಾವಶ್ಯಕ ವಸ್ತುವೇ ಆಗಿದೆ. ಮೂರ್ಖ ಪೇಟಿಕಾ ಇತಿ ಕೇಚನ ವದಂತಿ. ಕೆಲವರು ಇದನ್ನ ಮೂರ್ಖರ ಪೆಟ್ಟಿಗೆ ಅಂತ ಕೂಡ ಹೇಳ್ತಾರೆ. ತಥಾಪಿ ದರಿದ್ರಾಹ ಅಪಿ ಋಣಂ ಕೃತ್ವ ದೂರದರ್ಶನಂ ಕ್ರೇತುಂ ಇಚ್ಛಂತಿ. ಬಡವರು ಕೂಡ, ಹಣವಿಲ್ಲದವರು ಕೂಡ ಸಾಲ ಮಾಡಾದ್ರೂ ಕೂಡ ಟಿವಿನ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ದೂರದರ್ಶನಂ ಜಾನ್ ಲೋಗಿ ಬರ್ಡ್ ಮಹೋದಯೇನ ಸಂಶೋಧಿತಂ. ಟಿವಿಯನ್ನ ಕಂಡಿಡಿದಂತಹ ವ್ಯಕ್ತಿ ಯಾರು? ಜಾನ್ ಲೋಗಿ ಬರ್ಡ್ ಅನ್ನೋರು. ದೂರದರ್ಶನಂ ಪ್ರಥಮತಃ ವರ್ಣಮಯಂ ನ ಆಸೀತ್. ದೂರದರ್ಶನವು ಮೊಟ್ಟ ಮೊದಲು ವರ್ಣಮಯವಾಗಿ ಇರಲಿಲ್ಲ. ಯದಾ ವರ್ಣಮಯಂ ದೂರದರ್ಶನಂ ಸುಲಭಂ ಸಂಜಾತಂ ತದಾ ದೂರದರ್ಶನಸ್ಯ ಭಾಗ್ಯದ್ವಾರಂ ಉದ್ಘಾಟಿತಂ. ಯಾವಾಗ ಈ ವರ್ಣಮಯವಾದಂತಹ ದೂರದರ್ಶನ ಉಂಟಾಯಿತೋ, ಅಂದ್ರೆ ಕಲರ್ ಅಂತಹ ಏನ್ ಹೇಳ್ತೀವಲ್ಲ, ವರ್ಣಮಯವಾಗಿರುವಂತಹ ಎಲ್ಲ ಟೆಕ್ನಾಲಜಿ ಮುಂದುವರಿತೋ, ಅವಾಗ ಟಿವಿ ಮಾಧ್ಯಮದ ಭಾಗ್ಯದ್ವಾರ ತೆರೆಯಿತು ಅಂತ ಹೇಳಿ ಹೇಳ್ತಾರೆ. ತತ್ರತ್ಯಾನಾಂ ತಂತ್ರಜ್ಞಾನಾಂ ನಟನಟೀನಾಂ ನಿರ್ವಾಹಕಾಂಚ ಭಾಗ್ಯಮಪಿ ಉದ್ಘಾಟಿತಂ. ದೂರದರ್ಶನೆ ಕಾರ್ಯಂ ನಿರ್ವಹಂತಹ ಉದ್ಯೋಗಿನಃ ಸದಾ ಜಾಗರೂಕಾಹ ಭವೇಯುಃ. ಆ ರೀತಿ ಆದಾಗ ಏನಾಯ್ತು, ವರ್ಣಮಯವಾದಂತಹ ದೂರದರ್ಶನ ಯಾವಾಗ ಪ್ರಾರಂಭ ಆಯಿತು, ಕಲರ್ಫುಲ್ ಆಗಿ ಬ್ಲ್ಯಾಕ್ ಅಂಡ್ ವೈಟ್ ಬಿಟ್ಟು ಕಲರ್ಗೆ ಪ್ರಾರಂಭ ಆಯಿತು, ಆಗ ಟಿವಿದು ಭಾಗ್ಯದ್ವಾರ, ಟೆಲಿವಿಷನ್ನ ಭಾಗ್ಯದ್ವಾರ ತೆರೆದಂಗಾಯ್ತು. ಆಗ ಅಲ್ಲಿ ಕೆಲಸ ಮಾಡುವಂತಹ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಅವಕಾಶವೇ ದೊರೆಯಿತು. ಆದರೆ ಅಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅದಾದ ನಂತರ ಎದಿನೇ ವಕ್ರಂ ಮಾರ್ಗಂ ಆಶ್ರಯಂತೆ ತದಾ ಸಮೂಹ ಮಾಧ್ಯಮಸ್ಯ ದುರುಪಯೋಗ ಭವತಿ. ಯಾವಾಗ ಸರಿ ಇಲ್ಲದ ಮಾರ್ಗವನ್ನು ಹಿಡಿತಾರೋ ಆಗ ಈ ಮಾಧ್ಯಮವನ್ನು ನೋಡಿ ಕೂಡ ಹಾಳಾಗಬಹುದು. ಒಳ್ಳೆಯ ವಿಚಾರಗಳು ಬರ್ತಿರುತ್ತೆ, ಕೆಟ್ಟ ವಿಚಾರಗಳು ಬರ್ತಿರುತ್ತೆ. ಆದರೆ ನಾವು ಯಾವ ವಿಚಾರಗಳನ್ನ ಯಾವ ರೀತಿ ತಗೋತೀವಿ, ಒಳ್ಳೆಯ ವಿಚಾರಗಳನ್ನು ನೋಡಿ ಒಳ್ಳೆಯ ವಿಚಾರಗಳನ್ನೇ ನಾವು ಕಲಿಬೇಕು. ಎಲ್ಲದರಿಂದನೂ ಕೂಡ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಹಾಗಾಗಿ ನಾವು ಅದರ ಉಪಯೋಗವನ್ನು ಯಾವ ರೀತಿ ಮಾಡ್ಕೋತೀವೋ ಅದರ ಮೇಲೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸಮಾಜಸ್ಯ ಉಪರಿ ಕ್ಷುದ್ರ ಪ್ರಭಾವ ಜಾಯತೆ. ಯಾವಾಗ ವಕ್ರ ಮಾರ್ಗವನ್ನು ಹಿಡಿದಾಗ ಸಮಾಜದ ಮೇಲೆ ಅದು ಕೆಟ್ಟ ಪ್ರಭಾವವನ್ನ ಬೀರುತ್ತೆ. ಅಂತೆ ದೂರದರ್ಶನಸ್ಯ ಸದುಪಯೋಗ ದುರುಪಯೋಗ ಚ ಅಸ್ಮಾಕಂ ಹಸ್ತೆ ಏವ ವರ್ತತೆ ಇತಿ ಸ್ಮರ್ತವ್ಯಂ.
ಹಾಗಾಗಿ ದೂರದರ್ಶನದ ಉಪಯೋಗ ದುರುಪಯೋಗ ಎಲ್ಲವೂ ಕೂಡ ಯಾರ ಕೈನಲ್ಲಿದೆ, ನಮ್ಮ ಕೈನಲ್ಲೇ ಇದೆ ಅಂತ ಹೇಳಿ ಸಣ್ಣ ಸಣ್ಣ ವಾಕ್ಯಗಳೊಂದಿಗೆ ನೀವು ಸುಂದರವಾದಂತಹ ಪ್ರಬಂಧವನ್ನು ರಚಿಸ್ಬೋದು ಮಕ್ಕಳೇ. ಬಹಳ ಸುಲಭವಾಗಿರುತ್ತೆ. ಈ ರೀತಿಯಲ್ಲಿ ನೀವು ಸಂಸ್ಕೃತ ಪ್ರಬಂಧ ಲೇಖನವನ್ನು ಬರೀತೀರಾ. ಇದಕ್ಕೆ ಸಂಬಂಧಪಟ್ಟಂತಹ ಅನೇಕ ಪ್ರಬಂಧಗಳನ್ನು ಪರೀಕ್ಷೆಯಲ್ಲಿ ಯಾವ್ಯಾವ ವರ್ಷ ಯಾವ್ಯಾವ ಪ್ರಬಂಧಗಳನ್ನು ಕೇಳಿದರೆ ಆ ಪ್ರಬಂಧಗಳ ಎಲ್ಲ ನೋಟ್ಸ್ನೂ ಕೂಡ ಈಗ ನಿಮಗೆ ನಾನು ಪ್ರೊವೈಡ್ ಮಾಡಿದ್ದೀನಿ. ಹಾಗಾಗಿ ನೀವು ಆ ನೋಟ್ಸ್ನಲ್ಲಿ ಈ ಸಂಸ್ಕೃತ ಪ್ರಬಂಧಗಳನ್ನು ಪರೀಕ್ಷೆಗಳಲ್ಲಿ ಬಂದಿರುವಂತಹ ಸಂಸ್ಕೃತ ಪ್ರಬಂಧಗಳ ಯಾವ್ಯಾವ ವಿಷಯಗಳ ಬಗ್ಗೆ ಪ್ರಬಂಧವನ್ನು ಕೇಳಿದರೆ ಅದನ್ನು ನೀವು ಆ ನೋಟ್ಸ್ನಲ್ಲಿ ನೋಡ್ಕೋಬಹುದಾಗಿದೆ ಮಕ್ಕಳೇ. ಇಲ್ಲಿಗೆ ತೀರ್ಥಯಾತ್ರಾ ವರ್ಣನಂ ಹಾಗೂ ಪ್ರಬಂಧ ಲೇಖನಂ ಎನ್ನುವಂತಹ ಪಾಠಗಳ ಪುನರಾವರ್ತನ ತರಗತಿ ಮುಕ್ತಾಯವಾಗಿದೆ ಮಕ್ಕಳೇ. ಇಲ್ಲಿ ನಿಮಗೆ ನಾಲ್ಕು ಪ್ರಬಂಧಗಳನ್ನು ಕೊಟ್ಟು ಯಾವುದಾದ್ರೂ ಎರಡು ಪ್ರಬಂಧಗಳನ್ನು ಬರೆಯೋದಕ್ಕೆ ಕೊಡ್ತಾರೆ. ಇಲ್ಲೂ ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ, 10 ಅಂಕಗಳಿರುತ್ತೆ. ಬಹಳ ಸುಲಭವಾಗಿ ನೀವು ಅಂಕಗಳನ್ನು ಪಡ್ಕೋಬಹುದಾಗಿದೆ ಮಕ್ಕಳೇ. ಹಾಗಾಗಿ ನಿಮ್ಮ 4ನೇ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಪಾಠಗಳ ಮತ್ತು ವ್ಯಾಕರಣಾಂಶಗಳ ಪುನರಾವರ್ತನ ತರಗತಿಗಳು ಇಲ್ಲಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದ, ಶುಭ ದಿನ.